ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರ ಲಾಯಲ್ ಬಿಟ್ಟು ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ನೋಡೋದಾದ್ರೆ ಒಂದಿಷ್ಟು ನ್ಯೂ ಅಪ್ಡೇಟ್ಸ್ ಬಂದಿದೆ. ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಈಗಾಗಲೇ ಕೆಲವೊಬ್ರಿಗೆ ಬರ್ತಾ ಇದೆ, ಇವತ್ತಿಂದನೇ ಜಮೆ ಆಗ್ತಿದೆ, ಬೆಳಗ್ಗೆಯಿಂದನೇ ಕೆಲವರು ಬಂದಿದೆ. ಆದರೆ ಜನರಲ್ಲಿ ಇರ್ತಕ್ಕಂಥ ಕುಂದುಕೊರತೆ ಏನಪ್ಪ ಅಂತಂದರೆ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ಸ್ನೇಹಿತರಿಗೆ ಬಂದಿದೆ, ನಮ್ಮ ರಿಲೇಟಿವ್ಸ್ಗೆ ಬಂದಿದೆ, ಆದರೆ ನಮಗೆ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗ್ತಿದೆ. ಹಾಗಾಗಿ ತುಂಬ ಜನನು ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಏನಪ್ಪ ಇದ್ರ ಬಗ್ಗೆ ಒಂದು ಚರ್ಚೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಯಾವಾಗಿಂದ ಶುರುವಾಗಿದೆ 6ನೇ ಕಂತಿನ ಹಣದ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿ, ಹಂಗಾದರೆ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ, ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಒಂದು ಲೈಕ್ ಕೂಡ ಮಾಡಿಬಿಡಿ. ಗೃಹಲಕ್ಷ್ಮಿ 6ನೇ ಕಂತಿನ ಹಣ ಈಗಾಗಲೇ ಬೆಳಗ್ಗೆಯಿಂದನೇ ಶುರುವಾಗಿದೆ, ಕೆಲವೊಬ್ರಿಗೆ ಆಗ್ತಾನೆ ಇದೆ, ಬರುತ್ತೆ, ನಿಮಗೂ ಕೂಡ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ, ಯಾರಿಗೂ ಕೂಡ ಬರಲ್ಲ ಅಂತ ಏನೂ ಇಲ್ಲ. ಯಾರಿಗೆಲ್ಲ 5ನೇ ಕಂತಿನ ಹಣ ಬಂದಿದೆ ಅವ್ರುಗಳಿಗೆಲ್ಲ 6ನೇ ಕಂತಿನ ಹಣ ತಪ್ಪದೇ ಬರ್ತಾ ಇದೆ. ಅದೇ ರೀತಿ 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ವಲ್ಲ ಅವ್ರಿಗೂ ಕೂಡ ಒಟ್ಟಿಗೇನೆ 4,000 ಬಂದಿದೆ ಕೆಲವೊಬ್ರಿಗೆ, ಇನ್ನೂ ಕೆಲವೊಬ್ರಿಗೆ 2,000 ಮಾತ್ರ ಬಂದಿದೆ. ಅದು ಏನಪ್ಪ ಅಂತಂದರೆ 5ನೇ ಕಂತಿನ ಹಣ ಯಾರಿಗೆಲ್ಲ ಸಕ್ಸಸ್ ಆಗಿ ಬಂದಿದೆಯೋ ಅವ್ರುಗಳಿಗೆ ಮಾತ್ರ 6ನೇ ಕಂತಿನ ಹಣ ಬಂದಿದೆ. ನಿಮಗೂ ಕೂಡ ಬರುತ್ತೆ, ಎಲ್ಲರಿಗೂ ಬಂದಿದ್ದಲ್ಲ ಸರ್, ನಮಗೂ ಬಂದಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೌದು, ನಿಮಗೂ ಕೂಡ ಕಂಪಲ್ಸರಿ ಆಗಿ ಬರುತ್ತೆ, ಇವತ್ತು ಬರ್ಬೋದು, ಇಲ್ಲ ನಾಳೆ ಬರ್ಬೋದು, ಇಲ್ಲ ಇನ್ನೂ ಒಂದು ವಾರ ಆಗ್ಬೋದು, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಯಾರಿಗೆಲ್ಲ ತೊಂದರೆ ಏನೂ ಇಲ್ಲ, ಯಾಕಂತಂದರೆ ನಾವಿರೋದು 100ದಲ್ಲಲ್ಲ 1,000ದಲ್ಲಲ್ಲ, ನಾವಿರೋದು ಕೋಟಿಗಟ್ಟಲೆ ಇದ್ದೀವಿ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಪ್ರೊಸೆಸ್ ಅನ್ನೋದು ಒಂದೇ ಸರಿ ಹಾಕಿರ್ತಾರೆ. ಅಲ್ಲಿ ದುಡ್ಡನ್ನು ಒಂದೇ ಸರಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಒಂದಿಷ್ಟು ಸರ್ವರ್ ಬಿಜಿ ಆಗ್ಬೋದು. ಇದಕ್ಕೆಲ್ಲ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಿಗೂ ಗೊಂದಲಕ್ಕೆ ಈಡಾಗುವ ಪ್ರಶ್ನೆ ಏನೂ ಇಲ್ಲ, ಯಾಕಂತಂದರೆ ಎಲ್ಲರಿಗೂ ಒಂದೇ ಸಲ ಟ್ರಾನ್ಸಾಕ್ಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ದಯವಿಟ್ಟು ನಿಮಗೂ ಕೂಡ ಬರುತ್ತೆ, ವೇಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.